ಪ್ರೈಮ್ ಮಿನಿಸ್ಟರ್ ನಾವ್ ಈ ಕಾರ್ಯಕ್ರಮನ ಮುಂಚಿತವಾಗಿ ಮಾಡಿದ್ರು, ನಿಮ್ಮಲ್ಲಿ ಏನಾದ್ರು ನಿಯಮ ಇತ್ತು, ಮತ್ತೊಂದಿತ್ತು, ಯಾವ್ದಾದ್ರು ಸಾವು ನೋವಾಗಿತ್ತು ಅಂತಂದ್ರೆ ಹೇಳಬೇಕು. ನಾವೆಲ್ಲ ಗೌರವದಿಂದ ನಾವು ಏನ್ ಬೇಕಾದ್ರು ಕೇಳ್ತಿದ್ರು. ಏನು ಇಲ್ಲದೆ ಇಂತ ಒಂದು ರಾಜಕಾರಣಕ್ಕೆ ಕೈ ಹಾಕಿರೋದು ಈ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ, ಜನ ನಿಮ್ಮನ್ನ ಕ್ಷಮಿಸುವುದಿಲ್ಲ. ಒಂದು ಸಾವು ಏನಾದ್ರು ಆಗಿದ್ರೆ ನಡೆಯಲಿ ರಾಮನಗರಕ್ಕೆ ಒಬ್ಬ ICU ನಿಂತಿದ್ರೆ ನನ್ನ ಲಿಸ್ಟಿದೆ. ನಾನಂತ ಹೆಲ್ತ್ ಮಿನಿಸ್ಟರ್ ಮಾತು ನಾನು ಚೆಕ್ ಮಾಡೋದ್ ಕರೆಕ್ಟ್ ಇರೋ ನನ್ನ ಮಿಷನ್ ತರ್ಸಿದ್ದಾನೆ. 72 ವಯಸ್ಸು ಮೇಲೆ ಒಬ್ಬ ಇಲ್ಲಿ ಬೆಂಗಳೂರು ಸತ್ತವರಷ್ಟೇ. 76 ಈಗ ಯಾರೋ ನೋಡಿದ್ರು ಆಸ್ಪತ್ರೆ ಚೆಕ್ ಮಾಡ್ಕೊಂಡು ಬರೋಣ. ಈಗ ಜಸ್ಟ್ ನನಗೆ ಬರಕ್ಕೆ ನಾವು ನಿಜ ಸುಳ್ಳು ಅವನು ಎದುರಿಸುತ್ತಿದ್ದಾನೆ, ಅವನ ಪರ್ಸನಲ್ ಪ್ರಾಬ್ಲಮ್. ಇಂತ ಸಂದರ್ಭ ಇಡೀ ದೇಶದ ಜನ ಕರ್ನಾಟಕದಲ್ಲಿ ಯಾಕಿಂತ ಒಂದು ಪರಿಸ್ಥಿತಿ ಇದೆ, ಎಕನಾಮಿ ಹಿಂಗ್ ಮಾಡ್ತಾ ಇದೆ, ಇವ್ರಿಗೆ ರಾಜಕಾರಣನೇ ಮುಖ್ಯ ಆಗೋಯ್ತಾ ಅಂತೇಳಿ ಎಲ್ಲ ವಿಡಿಯೋಗಳೆಲ್ಲ ಬರ್ತಾ ಇದೆ. ಎಲ್ಲ ಹೆಣ್ಮಕ್ಳೆಲ್ಲ ಆ ನೋವು ಬೀದಿ ವ್ಯಾಪಾರ ರಸ್ತೆ ವ್ಯಾಪಾರ ಎಲ್ಲ ಶಾಪ ಆಗ್ತಾ ಇದ್ರು. ಇವತ್ತು ಬೆಳಗ್ಗೆ ಪಾಪ ಪುರೋಹಿತರೆಲ್ಲ ಬಂದಿದ್ರು, ಅದು ಬೇರೆ ವಿಚಾರ, ನಾವೆಲ್ಲ ಮಾತಾಡ್ತೀವಿ. ದೇವಸ್ಥಾನ ಕೊಡಂಗಿಲ್ಲ, ಪೂಜೆ ತಗೊಳಂಗಿಲ್ಲ, ಏನು ಮಾಡಂಗಿಲ್ಲ. ಎಲ್ಲ ವರ್ಗದ ಜನರನ್ನ ಬದುಕಿದಂಗೆ ಸಾಯಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಏನು ಅವರು ನಂಬಿಕೆ ಇದೆ, ಆ ನಂಬಿಕೆ ಮೇಲೆ ಭಗವಂತ ಅವ್ರಿಗೆ ಜ್ಞಾನ ಕೊಡ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಅವರು ತೆಗೆದುಕೊಡುವಂತ ತೀರ್ಮಾನ ನಮ್ ತೊಂದರೆ ಕೊಡೋದಲ್ಲ, ರಾಜ್ಯದ ಬಡಜನತೆಯ ಎಲ್ಲ ವರ್ಗದ ಜನರನ್ನ ಬದುಕಿದಂಗೆ ಸುಡ್ತಾ ಇದ್ದಾರೆ. ಈ ಬಿಜೆಪಿ ಲಾಕ್ಡೌನ್, ಬಿಜೆಪಿ ಕರ್ಫ್ಯೂ, ಬಿಜೆಪಿ ನೈಟ್ ಕರ್ಫ್ಯೂ ಇಂದ ಕೂಡಲೇ ಇದನ್ನ ವಿಡ್ರಾ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಮಿಕ್ಕಿ ಸ್ಟ್ರಾಟಜಿಸ್ ನಮ್ಮ ಫಾರ್ಮರ್ ಹೆಲ್ತ್ ಮಿನಿಸ್ಟರ್ ತಮ್ಮ ತಿಳಿಸ್ತಾರೆ.